ಮತ್ತು ನಮ್ಮ ಮನಸ್ಸಿನ ಭಾವನೆಗಳು. ಈಗ ಬಾಲಾದಿತ್ಯಾಳವರವರು ಇಲ್ಲಿ ಬಂದು ಮಾತಾಡಿದರು. ಏನು ಮಾತಾಡಿದರು? ನನ್ನ ಮನಸ್ಸಿನಲ್ಲಿ ಏನಿದೆ, ಅವರ ಮನಸ್ಸಿನಲ್ಲಿ ಏನಿದೆ, ಒಂದು ರೀತಿಯ ಸೌಹಾರ್ದತೆಯ ವಾತಾವರಣವನ್ನು ನಿರ್ಮಾಣ ಮಾಡ್ತದೆ. ಹಾಗಾಗಿ ಈ ಸನ್ಮಾನ ಸಮಾರಂಭ ಅದು ಸಮಾಜದ ಒಳಿತಿಗಾಗಿ ಮತ್ತು ಇನ್ನೂ ಹೆಚ್ಚು ಕೆಲಸ ನಾನು ಮಾಡಬೇಕು ಅಂತ ಹೇಳುವುದಕ್ಕಾಗಿ, ಮತ್ತು ಈ ಸಮಾರಂಭ ಸರ್ವಜನರ ಶಾಂತಿಯ ಭಾವನೆಗೆ, ಶಾಂತಿಯ ತೋಟಕ್ಕೆ ಸಂದಂತ ಒಂದು ಗೌರವ ಅಂತ ನಾನು ಭಾವಿಸಿಕೊಳ್ತೇನೆ. ನಾನು ಇದು ದ್ವಿತೀಯ ಬಾರಿ ವಿಧಾನ ಪರಿಷತ್ತಿಗೆ ಹೋಗತಕ್ಕಂಥದ್ದು. ನನ್ನ ರಾಜಕೀಯ ಜೀವನ ನೀವೇನಾಗ ತಗೊಂಡ್ರೆ, ಬಾಲಾದಿತ್ಯ ಆಳ್ವಾರ್ ಅವರು ಕೆಮರಾಲ್ನಲ್ಲಿ ಮಂಡಲ ಪ್ರಧಾನ ಆಗಿದ್ರೆ, ನಾನು ಪುತ್ತೇರಲ್ಲಿ ಮಂಡಲ ಪ್ರಧಾನ ಆಗಿದ್ದೆ 1986. ನಾನು ನೇಗಿಲೋತ್ತ ರೈತ ಚಿಹ್ನೆಯಲ್ಲಿ ಗೆದ್ದು ಬಂದಂಥವನು. ಆಳ್ವಾರ್ ಬಿಟ್ಟು ಗೆದ್ದು ಬಂದೀನಿ. ಹಾ, ಕಾಂಗ್ರೆಸ್ ನಾನು ಆವಾಗ ಕಾಂಗ್ರೆಸ್ಸು ಬಹಳ ಬಹಳ ಏನು ಎಲ್ಲ ಒಂದು ಕಂಬಲಿ ಎಲ್ಲ ನಿಮಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಒಬ್ಬ ಚುನಾಯಿತ ಪ್ರತಿನಿಧಿಗೆ ಅಭಿನಂದನೆ ಸಲ್ಲಿಸುವುದಂದ್ರೆ ಅದೊಂದು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸುವ ಗೌರವ ಅಂತ ನಾವು ಭಾವಿಸ್ಕೊಳ್ತೇವೆ. ಒಂದು ಶಾಲು ಒಂದು ಬೊಕ್ಕೆ ಕೊಟ್ಟ ಕೂಡಲೇ ನಾವು ಸ್ವರ್ಗಲೋಕಕ್ಕೆ ಹೋಗೋದಿಲ್ಲ. ನಾವು ಭಾಳಷ್ಟು ನೋಡ್ಕೊಂಡು ಬಂದವರು. ಆದರೆ ಅಭಿನಂದನಾ ಸಮಾರಂಭಕ್ಕೆ ಯಾಕೆ ಬರ್ತೇವೆ ಅಂದರೆ ಅದು ನಿಮ್ಮ ನಮ್ಮ ಪ್ರೀತಿಯನ್ನು ಹೆಚ್ಚಿಸ್ತದೆ, ನಮ್ಮ ಬಾಂಧವ್ಯ ಹೆಚ್ಚಿಸ್ತದೆ. ನಮ್ಮೊಳಗಿನ ಆ ಬಾಂಧವ್ಯ ಹೆಚ್ಚಿಸುವ ಮೂಲಕ ಸಮಾಜಕ್ಕೆ ಒಳ್ಳೆಯದು ಆಗ್ತದೆ ಅಂತ ನಾನು ಭಾವಿಸಿದೆ. ನಮ್ಮ ಬಾಂಧವ್ಯ ಒಳ್ಳೆಯದಿದ್ದರೆ, ನಾವು ಪ್ರೀತಿ ವಿಶ್ವಾಸದಿಂದ ಇದ್ದರೆ ಅದು ಸಮಾಜದಲ್ಲಿ ಹೆಚ್ಚು ಕೆಲಸಗಳು ಮಾಡಲಿಕ್ಕೆ ಸಾಧ್ಯ.